ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ 7 ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಅಂತೂ ರಾಜೀನಾಮೆ ನೀಡಲು ಸಿದ್ಧ ಎಂದ ಯಡಿಯೂರಪ್ಪ. ಯಾರಾಗಲಿದ್ದಾರೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ? ಯಾರು ಹೋಗ್ತಾರೋ ಯಾರು ಬರ್ತಾರೋ ಬೇಕಿಲ್ಲ, ನಮಗೆ 2A ಮೀಸಲಾತಿ ಮುಖ್ಯ ಎಂದ ಪಂಚಮಸಾಲೆ ಪೀಠ. ಎಸ್ಎಸ್ಎಲ್ಸಿ ಪರೀಕ್ಷೆ ಮುಕ್ತಾಯ. ಟೋಕಿಯೋ ಒಲಿಂಪಿಕ್ಸ್ನ 10 ವೈಶಿಷ್ಟ್ಯಗಳೇನು ಗೊತ್ತೇ? ಕೋವಿಡ್ ಪ್ಯಾಂಡಮಿಕ್ ಬಳಿಕ ಬ್ರಿಟನ್ನಲ್ಲಿ ಪಿಂಗ್ಡೆಮಿಕ್ ಭೀತಿಯಂತೆ. ಇದಿಷ್ಟು ಈ ದಿನದ ಹೈಲೈಟ್ಸ್. ವಿವರ ನೋಡುವ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಎರಡು ತಿಂಗಳ ಹಿಂದೆಯೇ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಹೇಳಿದೆ. ಈ ವಿಚಾರವಾಗಿ ಜುಲೈ 25ರವರೆಗೆ ಹೈಕಮಾಂಡ್ನಿಂದ ಬರುವ ಸೂಚನೆಗಾಗಿ ಕಾಯುತ್ತಿರುವೆ. ಬಿಜೆಪಿ ವರಿಷ್ಠರು ಹೇಳಿದರೆ ತಾವು ರಾಜೀನಾಮೆ ನೀಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳುವ ಮೂಲಕ ಇದೇ ಮೊದಲ ಬಾರಿಗೆ ವಿದಾಯದ ಸುಳಿವು ನೀಡಿದ್ದಾರೆ. ವಿವಿಧ ಮಠಾಧೀಶರುಗಳು ಭೇಟಿಯಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕೆಂದು ಒತ್ತಾಯಿಸಿದ ಬೆನ್ನಲ್ಲಿಯೇ ಮೌನ ಮುರಿದ ಸಿಎಂ ಬಿಎಸ್ವೈ. ಹೈಕಮಾಂಡ್ ಹೇಳುವವರೆಗೂ ಸಿಎಂ ಸ್ಥಾನದಲ್ಲಿ ಮುಂದುವರಿಯುವೆ ಎಂದಿದ್ದಾರೆ. ಜೊತೆಗೆ ನನ್ನ ತರುವಾಯ ಇಂಥ ಸಮಾಜದವರಿಗೆ ಸಿಎಂ ಸ್ಥಾನವನ್ನು ನೀಡಬೇಕೆಂದು ಹೇಳಲಾರೆ ಅಂತಲೂ ಅವರು ಸ್ಪಷ್ಟಪಡಿಸಿದ್ದಾರೆ. ಗುರುವಾರ ಸಚಿವ ಸಂಪುಟ ಸಭೆಗೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗೌರವಯುತವಾಗಿ ಹುದ್ದೆಯಿಂದ ನಿರ್ಗಮಿಸುವ ಸಂದೇಶವನ್ನು ರವಾನಿಸಿದರು. ಇನ್ನು ಯಡಿಯೂರಪ್ಪನವರ ಬಳಿಕ ಯಾರಾಗಲಿದ್ದಾರೆ ಸಿಎಂ ಎಂಬ ಬಗ್ಗೆ ಸಂಯುಕ್ತ ಕರ್ನಾಟಕ ಪ್ರಕಟಿಸಿದ್ದ ವರದಿಯಂತೆ ಬಿಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಹೆಸರುಗಳು ಕೇಳಿಬಂದಿತ್ತು. ಆದರೆ ಇದೀಗ ಈ ಪಟ್ಟಿಯಲ್ಲಿ ಸಿಟಿ ರವಿ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಹೆಸರು ಮುನ್ನೆಲೆಗೆ ಬಂದಿದ್ದು ಬಿಜೆಪಿ ವರಿಷ್ಠರು ಅಂತಿಮವಾಗಿ ಯಾರನ್ನು ಆಯ್ಕೆ ಮಾಡುತ್ತಾರೋ ಕಾದು ನೋಡಬೇಕು. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಯಡಿಯೂರಪ್ಪ ಇರುತ್ತಾರೋ ಇಲ್ಲವೋ ಎನ್ನುವುದಕ್ಕಿಂತ ಸೆಪ್ಟೆಂಬರ್ ತಿಂಗಳೊಳಗೆ ಅವರು ಈ ಮೊದಲು ಮಾತು ಕೊಟ್ಟಂತೆ ಪಂಚಮಸಾಲೆ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿ ಘೋಷಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸಲಾಗುವುದು ಎಂದು ಸರ್ಕಾರಕ್ಕೆ ರಾಜ್ಯ ಪಂಚಮಸಾಲೆ ಲಿಂಗಾಯತ ಪೀಠ ಎಚ್ಚರಿಕೆ ನೀಡಿದೆ. ಮಠಗಳಿಂದ ಸರ್ಕಾರ ರಚನೆಯಾಗಿಲ್ಲ, ಬದಲಾಗಿ ಜನರಿಂದ ಆಯ್ಕೆಯಾದ ಶಾಸಕರಿಂದ ಈ ಸರ್ಕಾರ ರಚನೆಯಾಗಿದೆ ಎನ್ನುವುದನ್ನು ಮಠಾಧೀಶರುಗಳು ಮರೆಯಬಾರದು. ಮಠಾಧೀಶರಾದವರು ಸರ್ಕಾರಕ್ಕೆ ಸಲಹೆ ಕೊಡಬಹುದೇ ಹೊರತು ಸರ್ಕಾರದ ಅಥವಾ ಯಾವುದೇ ಒಂದು ಪಕ್ಷದ ಆಡಳಿತಾತ್ಮಕ ವಿಷಯದಲ್ಲಿ ಮೂಗು ತೂರಿಸಿ ಆಗ್ರಹ ಮಾಡುವುದು ಸರಿಯಲ್ಲ. ಯಾಕೆಂದರೆ ಮಠಾಧೀಶರು ಹೈಕಮಾಂಡ್ ಅಲ್ಲ ಅಂತ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲೆ ಪೀಠದ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಖಡಕ್ ಆಗಿ ಹೇಳಿದರು. ಪಂಚಮಸಾಲೆ ಹಾಗೂ ಲಿಂಗಾಯತ ಸಮಾಜಗಳಿಗೆ ಒಬಿಸಿ ಮೀಸಲಾತಿ ವಿಚಾರವಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಭೇಟಿಯಾಗಿ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಕೂಡಲೇ ಸಲ್ಲಿಸಬೇಕೆಂದು ಒತ್ತಾಯಿಸಿದ ಸ್ವಾಮೀಜಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಗುರುವಾರ ನಡೆಯಿತು. ಕೊರೋನಾ ಕಾರಣದಿಂದಾಗಿ 6 ದಿನಗಳ ಬದಲಿಗೆ 2 ದಿನಕ್ಕೆ ಸೀಮಿತಗೊಳಿಸಲಾದ ಹಿನ್ನೆಲೆ 2ನೇ ದಿನದ ಪರೀಕ್ಷೆ ಮುಗಿಯಿತು. ಕನ್ನಡ, ಇಂಗ್ಲಿಷ್ ಸೇರಿದಂತೆ ಭಾಷಾ ವಿಷಯಗಳ ಪರೀಕ್ಷೆ ಸುಸೂತ್ರವಾಗಿ ನಡೆಯಿತು ಎಂದು ಸರ್ಕಾರ ತಿಳಿಸಿದೆ. ಪರೀಕ್ಷೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು, ಈ ದಿನ 8,17,640 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 99.62% ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಂತಾಗಿದೆ ಎಂದರು. ಕೊರೋನಾ ಪ್ಯಾಂಡಮಿಕ್ನಿಂದ ಇನ್ನೂ ನರಳುತ್ತಿರುವ ಸಮಯದಲ್ಲಿಯೇ ಬ್ರಿಟನ್ನ ಅಂಗಡಿ ಮಳಿಗೆಗಳ ಶೆಲ್ಫ್ಗಳು ಖಾಲಿಯಾಗಿವೆ. ಜನರು ಅವಶ್ಯಕತೆ ಇರುವ ವಸ್ತುಗಳನ್ನು ಕೊಳ್ಳಲು ಹೋದರೆ ಅಂಗಡಿಗಳಲ್ಲಿ ಏನೂ ಸಿಗುತ್ತಿಲ್ಲ. ಇದಕ್ಕೆ ಅಲ್ಲಿನ ಮಾಧ್ಯಮಗಳು ಇಟ್ಟಿರುವ ಹೆಸರು ಪಿಂಗ್ಡೆಮಿಕ್. ಸಾವಿರಾರು ಕೆಲಸಗಾರರಿಗೆ ಕೋವಿಡ್ ನಿಯಮಗಳಂತೆ ಕೆಲಸದಿಂದ ದೂರ ಇರಲು ಹೇಳಿ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲು ಅವಕಾಶ ಕೊಟ್ಟಿರುವುದೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ. ಸಗಟು ಸಾಗಣೆ ವ್ಯವಸ್ಥೆ ಸಂಪೂರ್ಣ ನಿಷ್ಕ್ರಿಯವಾಗುವ ಹಂತ ತಲುಪಿದೆ ಎಂದು ಕೆಲವರು ಎಚ್ಚರಿಸುತ್ತಿದ್ದಾರೆ. ಈ ಪಿಂಗ್ಡೆಮಿಕ್ ಬೇರೆ ದೇಶಗಳಿಗೂ ಹಬ್ಬಬಹುದು ಎಂಬ ಭಯ ಕೂಡ ತಲೆದೋರಿದೆ. ಗಾಬರಿಯಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಖರೀದಿ ಮಾಡಬಾರದು ಅಂತ ಐಸ್ಲ್ಯಾಂಡ್ನಲ್ಲಿ ಜನರಿಗೆ ಸರ್ಕಾರ ಮನವಿ ಮಾಡಿದೆ. ಕೋವಿಡ್ನಿಂದಾಗಿ 1 ವರ್ಷ ತಡವಾಗಿ ನಡೆಯುತ್ತಿರುವ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವು ವಿಚಿತ್ರ, ಇನ್ನು ಕೆಲವು ಸಾಂದರ್ಭಿಕ. ಇವುಗಳಲ್ಲಿ 10 ಮಹತ್ತರ ಬದಲಾವಣೆಗಳು ಇಲ್ಲಿವೆ. 1. ಇದೇ ಮೊದಲ ಬಾರಿಗೆ ಪ್ರೇಕ್ಷಕರಿಲ್ಲದ ಸ್ಟೇಡಿಯಂಗಳಲ್ಲಿ ಕ್ರೀಡೆಗಳು ನಡೆಯಲಿವೆ. ಟಿಕೆಟ್ ಪಡೆದ 45 ಲಕ್ಷ ಜನರಿಗೆ ಹಿಂತಿರುಗಿಸಲಾಗುತ್ತಿದೆ. 2. ಇಂಗ್ಲಿಷ್ ವರ್ಣಮಾಲೆಯ ಬದಲಾಗಿ ಜಪಾನಿ ವರ್ಣಮಾಲೆಯ ಅನುಸಾರ ವಿವಿಧ ದೇಶಗಳ ತಂಡಗಳು ಉದ್ಘಾಟನಾ ಸಮಾರಂಭಕ್ಕೆ ಕ್ರೀಡಾಂಗಣ ಪ್ರವೇಶಿಸಲಿವೆ. 3. ಕ್ರೀಡಾಪಟುಗಳು ಒಂಟಿಯಾಗಿಯೇ ಊಟ ಮಾಡಬೇಕು ಮತ್ತು ಪ್ರತಿದಿನ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. 4. ಪದಕ ಪಡೆಯುವ ಸಂದರ್ಭದಲ್ಲಿ ಕ್ರೀಡಾಪಟುಗಳು ಒಬ್ಬರಿಗೊಬ್ಬರು ಮೊದಲಿಗಿಂತ ಹೆಚ್ಚಿನ ದೂರದಲ್ಲಿ ನಿಂತುಕೊಳ್ಳಬೇಕು. 5. ಪದಕಗಳನ್ನು ವಿಜೇತರು ತಾವೇ ಧರಿಸಿಕೊಳ್ಳಬೇಕು, ಯಾರೂ ತೊಡಿಸುವುದಿಲ್ಲ. 6. ಕರಾಟೆ, ಸ್ಕೇಟ್ ಬೋರ್ಡಿಂಗ್, ಸ್ಪೋರ್ಟ್ಸ್ ಕ್ಲೈಂಬಿಂಗ್, ಸರ್ಫಿಂಗ್, ಬೇಸ್ಬಾಲ್ ಮತ್ತು ಸಾಫ್ಟ್ಬಾಲ್ ಹೊಸದಾಗಿ ಒಲಿಂಪಿಕ್ಸ್ಗೆ ಸೇರ್ಪಡೆಯಾದ ಕ್ರೀಡೆಗಳು. 7.
ಕಾರ್ಡ್ಬೋರ್ಡ್ನಲ್ಲಿ ತಯಾರಾದ ಹಾಸಿಗೆಗಳನ್ನು ಕ್ರೀಡಾಪಟುಗಳಿಗೆ ಒದಗಿಸಲಾಗಿದೆ. ಇದನ್ನು ನಂತರ ಮರುಬಳಕೆ ಮಾಡಲಾಗುವುದು. 8. ಒಲಿಂಪಿಕ್ ಪದಕಗಳನ್ನು ಹಳೆಯ ಮೊಬೈಲ್ ಫೋನ್ಗಳನ್ನು ಮರುಬಳಕೆ ಮಾಡಿ ತಯಾರಿಸಲಾಗಿದೆ. 9. ಪದಕ ಕೊಡುವ ವೇದಿಕೆಗಳನ್ನು ಮನೆಯ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಿ ತಯಾರಿಸಲಾಗಿದೆ. 10. 4 ವರ್ಷಗಳ ಕಾಲ ಮಾದಕ ವಸ್ತು ಪ್ರಕರಣದಲ್ಲಿ ರಷ್ಯಾವನ್ನು ಬ್ಯಾನ್ ಮಾಡಲಾಗಿತ್ತು. ರಷ್ಯನ್ ಒಲಿಂಪಿಕ್ ಕಮಿಟಿಯ ಹೆಸರಲ್ಲಿ ಅಲ್ಲಿನ ಕ್ರೀಡಾಪಟುಗಳು ಈ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ರಷ್ಯಾದ ಹೆಸರು ರಾಷ್ಟ್ರಗೀತೆ ಬಳಸುವಂತಿಲ್ಲ. ಇದು ಈ ಹೊತ್ತಿನ ಸಂಯುಕ್ತ ಕರ್ನಾಟಕ ನ್ಯೂಸ್ ಸ್ಯಾಟ್ 7. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.